ಸೀ ಈಗ ವೆಟ್ರಿಮಾರನ್ ಫಾರ್ಮುಲ ನಾವು ಫಾಲೋ ಮಾಡ್ಬೋದು. ವೆಟ್ರಿಮಾರನ್ ಮಾಡಿರೋ ಸಿನಿಮಾಗಳು ನೀವು ನೋಡಿದ್ರೆ ಬ್ಯೂಟಿಫುಲ್ ಕಮರ್ಷಿಯಲ್ ಎನ್ಕ್ಲೋಷರ್ ಒಳಗೆ ಒಂದು ಎಕ್ಸ್ಟ್ರಾರ್ಡ್ನರಿ ಕಂಟೆಂಟ್ನ ಇದು ಮಾಡಿರ್ತಾರೆ. ನಮ್ಮ ಹೀರೋಗಳು ಆ ಥರ ಸಿನಿಮಾಗಳನ್ನ ಟ್ರೈ ಮಾಡೋದು. ವೆಟ್ರಿಮಾರನ್ ಸಿನಿಮಾದಲ್ಲಿ ಯಾರು ಹೀರೋ ಆಗ್ತಾರೆ ನೋಡಿ, ಧನುಷ್ ಥರ ಒಬ್ಬ ಕಮರ್ಷಿಯಲ್ ಹೀರೋನು ಹೀರೋ ಆಗ್ತಾನೆ. ಸೊ ಆ ಥರ ಸಬ್ಜೆಕ್ಟ್ನೆಲ್ಲ ಚೂಸ್ ಮಾಡಿ ಕಂಟೆಂಟ್ ಬೇಸ್ಡ್ ಮಾಡಿ ಅದನ್ನ ಒಳಗೆ ಹೀರೋಯಿಸಮ್ ಏನಿದೆಯೋ ಅದನ್ನು ತನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ವೆಟ್ರಿಮಾರನ್ ಸಿನಿಮಾ ಆಗಲಿ, ಮಾರಿ ಸೆಲ್ವರಾಜ್ ಸಿನಿಮಾ, ರಂಜಿತ್ ಸಿನಿಮಾ ಇದೆಲ್ಲ ನೋಡಿದ್ರೆ ಬ್ಯೂಟಿಫುಲ್. ಯಾಕೆ ಸೂರ್ಯ ರೀಸೆಂಟ್ಲಿ ಜೈ ಭೀಮ್ ಸಿನಿಮಾ ಮಾಡುವಾಗಲೂ ಅಷ್ಟೇ, ರೆಗ್ಯುಲರಾಗಿ ಒಂದು ಥಿಯೇಟ್ರಲ್ಲಿ ಏನು ಸಿನಿಮಾ ರಿಲೀಸ್ ಆದರೆ ಏನು ಲಾಭ ಬರುತ್ತೋ ಅದಕ್ಕಿಂತ 10 ಟೈಮ್ಸ್ ಲಾಭ ಮಾಡಿದ್ರು ಸೂರ್ಯ ಅವರು ಜೈ ಭೀಮ್ ಸಿನಿಮಾ ಮಾಡಿ. ಸೊ ನಾವು ಆ ಎಕ್ಸ್ಪೆರಿಮೆಂಟ್ ಮಾಡಿದೆ, ಜನಗಳ ಹತ್ರ ಇಲ್ಲ, ಜನಗಳು ಇಷ್ಟಪಡೋದೇ ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿಕೊಂಡು ಹೇಳೋದು ತಪ್ಪಾಗುತ್ತೆ. ನಾವು ವೆಟ್ರಿಮಾರ್ ಅಂತಾರ ಒಳ್ಳೆ ಕಂಟೆಂಟ್ ಬೇಸ್ಡ್ ಸಿನಿಮಾನ ಒಂದು ಕಮರ್ಷಿಯಲ್ ಪ್ರೆಸೆಂಟೇಷನಲ್ಲಿ ಟ್ರೈ ಮಾಡಿ ಮಾಡಿದ್ರೆ ಒಂದು ಬೇರೆ ಲೆವೆಲ್ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಸರ್. ಇಲ್ಲ, ಒಂದು ನಿಮಿಷ ಏನಂದ್ರೆ ನಂದು ಫಸ್ಟ್ ಇನ್ನಿಂಗ್ಸ್ ನಂದು ಕಮರ್ಷಿಯಲ್ ಸಿನಿಮಾಗಳು ನಾನು ಮಾಡ್ಕೊಂಡು ಬಂದೆ. ಸರ್ಕಸ್ ಆಗಲಿ, ಯಶವಂತ ಆಗಲಿ, ಬಾಬರ ರಸಿಕ, ಅದರಲ್ಲೊಂದು ಅಷ್ಟು ಹಿಟ್ಟು ಅಷ್ಟು ಫ್ಲಾಪ್ಗಳು ಆಯಿತು. ಬಟ್ ಒಬ್ಬ ಪ್ರೊಡ್ಯೂಸರ್ ಆಗಿ ನನಗೆ ತುಂಬ ಪ್ರಾಬ್ಲಮ್ ಆಯಿತು. ಕಮರ್ಷಿಯಲ್ ಸಿನಿಮಾ ಮಾಡುವಾಗ ಐ ಹ್ಯಾಡ್ ಲಾಟ್ ಆಫ್ ಫಿನಾನ್ಷಿಯಲ್ ಇಶ್ಯೂಸ್, ಫೈನಾನ್ಸ್ ತೊಗೊಂಡಿದ್ದು, ಬಡ್ಡಿ ಕಟ್ಟೋಕ್ಕಾಗಿಲ್ಲ, ಮನೆ ಮಾರದು, ಏನೇನೋ ಪ್ರಾಬ್ಲಮ್ ಆಯಿತು ನನ್ನ ಫಸ್ಟ್ ಇನ್ನಿಂಗ್ಸಲ್ಲಿ. ಆವಾಗ ಡಿಸೈಡ್ ಮಾಡಿದೆ, ಇಲ್ಲ ಕಮರ್ಷಿಯಲ್ ಸಿನಿಮಾ ರಿಸ್ಕ್ ಇದೆ, ನಾವು ಕಂಟೆಂಟ್ ಬೇಸ್ಡ್ ಮಾಡಿದ್ರೆ ಒಂದು 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 ಮಿನಿಮಮ್ ಗ್ಯಾರಂಟಿ ಒಂದು ಇರುತ್ತೆ. ನಮ್ಮ ನಮ್ಮ ಯಾರು ಅದಕ್ಕೊಂದು ಏನೋ ಫೈನಾನ್ಸ್ ತೊಗೊಂಡು ಸಿನಿಮಾ ಮಾಡಬೇಕಂತ ಏನಿಲ್ಲ, ನಮ್ಮ ಹತ್ರ ದುಡ್ಡಲ್ಲಿ ಒಂದು ಸಿನಿಮಾ ಮಾಡಿದ್ರೆ ನಮಗೆ ಒಂದು ಸೇಫ್ಟ್ ಝೋನ್ ಸಿಗ್ಬೋದು ಇಡೋದಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಎಸ್ ಕಮರ್ಷಿಯಲ್ ಸಿನಿಮಾ ಬಗ್ಗೆ ಪ್ರೊಡ್ಯೂಸ್ ಮಾಡೋದು ಬಗ್ಗೆ ನನಗೆ ಭಯ ಇದೆ. ಸೊ ಅದರಿಂದ ಕಮರ್ಷಿಯಲ್ ಸಿನಿಮಾದ ಸ್ವಲ್ಪ ದೂರ ಬಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಒಂದು ಮಿನಿಮಮ್ ಗ್ಯಾರಂಟಿ ಇದೆ, ಅದಕ್ಕೇನೋ ಒಂದು ಮಾರ್ಕೆಟ್ ಇದೆ. ನಾಳೆ ಚೂರು ಹೆಚ್ಚು ಕಡಿಮೆ ಆದ್ರೂ ಅದೇನು ದೊಡ್ಡದಾಗಿ ನಮ್ಮನ್ನು ಅಫೆಕ್ಟ್ ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದರಿಂದ ನಾನು ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ.